नमस्कार वीक्षकरे यस न्यूज कर्नाटक एक्सप्रेस नल्ली तमगेल्लरिगू स्वागत नानु तौसीफ ಶಬ್ದಗಳೇನು ಎಷ್ಟು ಲೂಸ್ ಆಗಿ ಮಾತಾಡುವಂತದ್ದು ಒಂದು ಎರಡನೇದು ನಿನ್ನೆ ದಿವಸ ಮುರುಗೇಶ್ ನಿರಾಣಿ ನಡ್ಡಾಜಿ ಅವರು ರಾಜ್ಯಾಧ್ಯಕ್ಷರು ಮತ್ತು ಅರುಣ್ ಸಿಂಗ್ ಅವರು ಕರ್ಕೊಂಡು ಹರಿಹರಪೇಟೆಗೆ ಹೋಗ್ತಾರೆ ಅನ್ನುವಂಥದ್ದನ್ನ ಅವರು ಪ್ರೆಸ್ನಲ್ಲೇನೋ ಅಥವಾ ಯಾರೋ ಕೇಳಿದಾಗ ಅಲ್ಲಿ ಮಾತಾಡುವಂತ ಶಬ್ದ ಏನು ಹರಿಹರಪೇಟೆಗೆ ಹೋಗ್ಲಿ ಸುಡಗಾಡ್ಕರ ಹೋಗ್ಲಿ ಅನ್ನುವಂಥ ಸುಡಗಾಡ್ಕ ಹೋಗ್ಲಿ ಅಂತ ಏನು ಯಾವ ಪಾಠಗಿದ್ದೀರ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಾರಿಂದ ನೀವು ಈ ಪಕ್ಷದ ಹೆಸರುಗಳಿಂದ ವಾಸಿ ಬಂದಿರಲ್ಲ ಈ ಪಕ್ಷದಿಂದನೇ ನಿಮ್ದು ಹೆಸರು ಬರ್ತಿದ್ದಲ್ಲ ಹೊರಗಡೆ ಬರುವಂಥದ್ದು ಈ ಪಕ್ಷದ ಹೃದಯ ಇದ್ದಾಗ ಬೇರೆ ಪಕ್ಷದಲ್ಲಿ ಇದ್ದಾಗ ಯಾವ ರೀತಿ ಟೆಪ್ಪಿ ಹಾಕುವಂತಿಂದ ಹಿಂದೂಗಳು ಬೈದಿದ್ರಿ ಆ ಟೆಪ್ಪಿಗೆ ತೆಗೆದಾಗ ಅವ್ರನ್ನ ಬೈತಾ ಇದ್ದೀರಿ ಎರಡು ನಾಲ್ಕು ಇದೆಯಲ್ಲ ನಿಮಗೆ ಮುರುಗೇಶ್ ನಿರಾಣಿ ಈ ಸಮಾಜ ಮತ್ತು ಈ ಪಕ್ಷ ನನ್ನ ತಾಯಿ ಸಮಾನ ನಾ ಯಾವುದನ್ನು ಈ ಪಕ್ಷ ಬಿಟ್ಟು ಮತ್ತು ಸಮಾಜ ಬಿಟ್ಟು ನಾ ಎಂದೂ ಒಳಗೆ ಮಾತನ್ನು ಮಾತಾಡಿಲ್ಲ ಅದ್ರ ಸಲುವಾಗಿ ನಾವು ಬೇರೆದವ್ರು ಮಾತಾಡ್ಬೇಕಂತಂದ್ರೆ ಒಂದು ಬಳ್ಳ ನಮ್ಮ ಕಡೆ ಇದ್ರೆ ನಾಲ್ಕು ಬಳ್ಳ ನಮ್ಮ ಕಡೆ ಇರ್ತದೆ ಅದ್ರ ಕಡೆ ಹೆಚ್ಚು ಗಮನ ಇಟ್ಕೋಬೇಕು ಮತ್ತು ಅದಲ್ಲದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತಿನ ಸಂದರ್ಭದಲ್ಲಿ ಹೇಳಿರುವಂಥದ್ದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಒಂದೇ ತಾಯಿ ಮಕ್ಕಳಂತೆ ಬದುಕಬೇಕು ಅನ್ನುವಂಥದ್ದನ್ನ ಕಲಿಸಿಕೊಟ್ಟಿರುವಂತಹ ಪಕ್ಷ ನಮ್ದು ತಮ್ಮ ತಮ್ಮ ಮನೆಗೆ ಬಂದಾಗ ತಮ್ಮ ತಮ್ಮದು ಬ್ಲಡ್ ಸ್ಥಿತಿ ರಾಜ್ಯವಹಿಸಲಿ ನಮ್ಮ ನರೇಂದ್ರ ಭಾಯಿ ಮೋದಿ ಅವರಾಗಿರ್ಬೋದು ಈ ಹಿಂದೆ ಆಗಿರುವಂತಹ ಅಧ್ಯಕ್ಷ ರಾಷ್ಟ್ರಾಧ್ಯಕ್ಷರಿಂದ ರಾಜ್ಯಾಧ್ಯಕ್ಷರವರೆಗೆ ಸನ್ಮಾನ್ಯ ಯಡಿಯೂರಪ್ಪನವರಿಂದ ಹಿಡ್ಕೊಂಡು ನಾವು ಯಾವ ಸಮಾಜಕ್ಕೂ ಅನ್ಯಾಯ ಮಾಡಬಾರದು ಎಲ್ಲ ಸಮಾಜದಲ್ಲಿರ್ಬೇಕನ್ನುವಂಥದ್ದು ನಾವು ಹೇಳಿರುವಂಥದ್ದಲ್ಲ ಅಟಲ್ ಬಿಹಾರಿ ವಾಜಪೇಯಿಯಿಂದ ಹಿಡಿದು ಇವತ್ತಿದ್ದಂತ ನಮ್ಮ ಪಕ್ಷದಲ್ಲಿ ಆ ಸಿದ್ಧಾಂತ ಇದೆ ಅದ್ರ ಸಲುವಾಗಿ ಬೇರೆ ಸಮಾಜಕ್ಕೆ ಆ ಪಾರ್ಟಿದಲ್ಲಿದ್ದಾಗ ಅವ್ರ ಮುಗಿಲ್ ಮಾತಾಡೋದು ಈ ಕಡೆ ಬಂದಾಗ ಇನ್ನೊಂದು ಮುಗಿಲ್ ಮಾತಾಡೋದು ಅಂತದ್ ಮಾಡಿದ್ರೆ ಜನ ಅದ್ರ ಬಗ್ಗೆ ಏನು ಉತ್ತರ ಕೊಡ್ಬೇಕು ಕೊಡ್ತಾರೆ ಅದ್ರ ಸಲುವಾಗಿ ನಾನು ಒಂದು ಹೇಳ್ತೇನೆ ನಿಂದು ತಾಕತ್ತಿದ್ರೆ ಇವತ್ತು ನಾನು ಹೇಳ್ತೇನೆ ನಿನ್ನ ಇಲೆಕ್ಷನ್ದಲ್ಲಿ ನೀನು ಮಾಡು ನನ್ನ ಇಲೆಕ್ಷನಲ್ಲಿ ನಾನು ಮಾಡ್ತೇನೆ ನನ್ನ ಇಲೆಕ್ಷನ್ದಲ್ಲಿ ನಾನು ಹೆಂಗೆ ಅಂತ ಬರಬೇಕು ನನಗೆ ಗೊತ್ತಿದೆ ನಿನ್ನ ತಾಕತ್ತಿದ್ರೆ ಇದೇ ಥರನೇ ಮಾಡ್ಕೋತೋದೆ ಅಂದರೆ ವಿಜಯಪುರ ಜಿಲ್ಲೆ ಜನ ನಿನಗೆ ಹೆಂಗೆ ಪಾಠ ಕಲಿಸ್ತಾರೆ ಅನ್ನೋದು ನೋಡ ನಾನು ಹೇಳ್ತೀನಿ ಭಾಳ ಹುಡುಗಾಟ ಸೇರಿ ವೀರಶೈವ ಲಿಂಗಾಯತ್ ಬಣಜಿ ಸಮಾಜದವರಿಗೆ ಎಲ್ಲಿ ಬಂದಲ್ಲಿ ವಿರ್ಕಿ ಮೇಲೆ ಮಾತಾಡೋದು ಎಲ್ಲಿ ಬಂದಲ್ಲಿ ಅಲ್ಲಿ ಸಂಬಂಧಪಟ್ಟಂತ ಹಿರಿಯರಿದ್ದರಂದ್ರೆ ಅವ್ರಿಗೆ ಮಾತಾಡೋದು ತಿಂಗಲ್ ಮಾಡಿ ಮಾತಾಡೋದು ಎರ್ಕೊಂಡ ಬೇಡ ಡೊಕೊಂತಿಸಿಂದ ಚರ್ಕೊಂಬಿಡ್ತಾರೆ ನಮ್ಮ ಹಳ್ಳಿಯೊಳಗೆ ನೀವು ಯಾವ ಸ್ಟೇಜ್ ಹಾಕಿವಿ ನಾನಿವತ್ತು ಭುವನೇಶ್ವರದಲ್ಲಿ 2010 ಒಂದು ಲಕ್ಷ ಜನ ಸೇರಿಸಿ ಅವ್ರು ನನ್ನ ಮಂತ್ರಿ ಇದೆ ಎರಡು ಪೀಠಗಳನ್ನು ಕೂಡಿಸ್ಬೇಕು ಈ ಸಮಾಜದ ಕೂಯ ಬಗ್ಗೆ ಮತ್ತು ಇದ್ರ ಬಗ್ಗೆ ಪರಿಸರ ಮಾಡಬೇಕು ಒಂದು ಒತ್ತಾಯ ತರಬೇಕು ಅನ್ನುವಂಥ ಶಾಂತಿಯುತವಾಗಿರುವಂಥ ಒಂದು ಜನ ಕೊಡಿಸಿದಾಗ 100,000 ಜನ ಕೊಟ್ಟಿದ್ರು 2010 ಇರುವಂಥ ನಮ್ಮ ಪತ್ರಕರ್ತ ಹಿರಿಯ ಪತ್ರಕರ್ತ ಸ್ನೇಹಿತರಿಗೆ ಗೊತ್ತಿರ್ಬೋದು ಅವಾಗ ನಿಂದು ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಪಣ್ಯದಲ್ಲಿ ಬಂದು ಫಸ್ಟ್ಗೆ ಮೈಕ್ ಮಾತಾಡಿ ಮೈಕ್ ತೊಗೊಂಡು ಒಂದು ತಾಸಿನಲ್ಲೇ ಮಾತಾಡಿ ಸಮಾಜದ ಬಗ್ಗೆ ಮಾತಾಡಲಾರ್ದೇ ಯಾರ್ಯಾವ ಬಗ್ಗೆ ಮಾತಾಡಿದ್ದು ಯಾರು ಜನ ಮರ್ತಿಲ್ಲ ಬರೀ ರಾಜಕಾರಣ ಅಲ್ಲಿ ಹಾಕಿ ಮಾಡಿದವ್ರು ನಾವು ಸ್ಟೇಜ್ ಹಾಕಿದವ್ರು ನಾವು ಜನ ಕುಡಿಸಿದವ್ರು ನಾವು ಆಮೇಲೆ ಇಂಡಿಯೋಲ್ಲಿ ಒಂದು ಫಂಕ್ಷನ್ ಆಯಿತು ಸಮಾಜದವರೆಲ್ಲರೂ ಕೂಡ ಅದನ್ನು ಪಟ್ಟಿ ಹಾಕಿ ಅದನ್ನು ಸ್ಟೇಜ್ ಮಾಡಿದರು ಅಲ್ಲಿ ಬಂದರು ಮೊದಲೇ ಸಲ ಮೈಕ್ ಹಿಡ್ಕೊಂಡು ಯಾರ್ಯಾರು ಏನು ಮಾತಾಡಿ ರಾಜಕಾರಣ ಮಾತಾಡೋದು ಮಾಲಿಕ್ಪುರದಲ್ಲಿ ಜಮಖಂಡ್ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 999-7229599 और 8050-8287-93 ಇದನ್ನೆಲ್ಲ ನಾವು ಎರಡೂ ಪೀಠಗಳನ್ನು ಒಂದು ಮಾಡಿ ಹೋರಾಟ ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ಫಂಕ್ಷನ್ ಮಾಡಿದ್ರೆ ಫಂಕ್ಷನ್ದಲ್ಲಿ ಪೂರ್ತಿ ಒಂದು ಸ್ವಂತದಾಗಿರೋ ಥರ ಮಾಡಿದ್ರು ನಂತರ ಅದರಲ್ಲಿ ಇವತ್ತಿನವರೆಗೂ ಅದ್ರ ಬಿಲ್ ಕೊಟ್ಟಿಲ್ಲ 25 ಲಕ್ಷ ರೂಪಾಯಿ ಅಬ್ಬಾಸ್ ಅಂತವರು ಆ ಜಾಗ ಕೊಟ್ಟಿರುವಂಥವ್ರ ಹೆಸರು ನಿಮಗೆ ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ ಆ ಫೋನ್ ನಂಬರ್ದಲ್ಲಿ ಹಚ್ಚಿ ಕೇಳ್ಕೊಳ್ಳಿ ಎಲ್ಲ ಥರ ಇಲ್ಲಿ ಖರ್ಚು ಹಾಕಿದ್ದಾರೆ ಆ ಪಾಪ ಅವಾಗ ಅಲ್ಲಿ ಫ್ರೀಡಮ್ ಪಾರ್ಕ್ದಲ್ಲಿ ಮತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಫಂಕ್ಷನ್ ಅನ್ನೋದು ಮಾಡಿಕೊಟ್ಟಿಲ್ಲ ನಂದಲ್ಲ ನಮ್ಮೆಲ್ಲ ನಂಬರ್ ಕೊಡ್ತೇನೆ ಕಿರಣ ನಂಬರ್ ಕೊಡೋದು ಆಮೇಲೆ ನಿಮ್ಗೆ ಕೊಡ್ತೇನೆ ನಂತರ ನೋಡಿ ನಾವು ದುಡ್ಡು ಕೊಟ್ಟಿಲ್ಲ ಕೊಟ್ಟ ತಪ್ಪೇನಿದೆ ನಮ್ಮ ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ಗೆ ನಾವು ಕೊಟ್ಟ ತಪ್ಪೇನಿದೆ
ಬೇರೆಯವ್ರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ, ಕೊಡುವುದಿಲ್ಲ, ಅಂತ ಅವಶ್ಯಕತೆನೂ ಇಲ್ಲ. ಇಲ್ಲ ಒಬ್ಬರಿಗೆ ಕೊಟ್ಟಿಲ್ಲ, ಅಂತದೇನಿದ್ರೆ ನಮ್ಗೆ ಪ್ರೂಫ್ ಮಾಡುತ್ತೆ ಹೇಳ್ರಿ. ಅಂತದ್ದು ಅವ್ರು ಏನ್ ಕೊಡುವಂತ ರೂಢಾರಲ್ಲ, ಅಂತವ್ರು ಏನೋ ಮಾತಾಡ್ತಾರೆ. ಮುರುಗೇಶ್ ನಿರಾನಿಗೆ ಇವತ್ತು ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಮಂತ್ರಿ ಆಗಿ ಬರ್ತಾರೆ, ಯಾಕೆ ಇವತ್ತು ನಮ್ಗೆ ಒಂದಿಷ್ಟು ಬೆಲೆ ಇದೆ ಅಂತಂದ್ರೆ, ಒಂದು ನಮ್ಗೊಂದು ಪ್ರಿನ್ಸಿಪಲ್ ಇದೆ, ಆ ನಿಯತ್ತಾಗಿ ಪ್ರಿನ್ಸಿಪಲ್ ಆಗಿರೋದ್ರಿಂದನೇ ಇವತ್ತು ನಮ್ಗೊಂದಿಷ್ಟು ಗೌರವ ಇದೆ. ಯಾಕೆ ನಾನು 7 ತಿಂಗಳ ಮಂತ್ರಿಯಾಗಿ ಯಾಕೆ ಮನೆಗೆ ಹೋಗ್ಲಿಲ್ಲ? ಇವತ್ತು 7 ವರ್ಷ ಆಯ್ತು, 7 ತಿಂಗಳಿದ್ದಾರೆ, ಇಷ್ಟೆಲ್ಲ ಮಾತಾಡ್ತಾರೆ. ನಾನು 7 ವರ್ಷದಿಂದ ಕಂಟಿನ್ಯೂಸ್ ಆಗಿದ್ದೀನಿ, ನಮ್ಮ ಸರ್ಕಾರ ಯಾವಾಗ ಹೋಗಿದೆ ಅವಾಗ ಕಂಟಿನ್ಯೂಸ್ ಆಗಿದೆ. ಮತ್ತೆ ಇನ್ನೊಂದು, ಮುರುಗೇಶ್ ನಿರಾಣಿ ಅವರು ಕೆಲವು ಸೀಡಿಗಳನ್ನೆಲ್ಲ ಮಾಡಿ ಹೆದರ್ಸ್ತಾರೆ. ಅವ್ರು ಮಾಡಿದಾಗ ಅವ್ರಿಗೆ ಗೊತ್ತಿದೆ, ಅಲ್ಲಿ ಕೋರ್ಟ್ನಾಗ ಹೋಗಿ ಸೀಡಿಗಳನ್ನ ಸ್ಟೇ ತಗೊಂಡ್ಬಂದಿದಾರಲ್ಲ, ಅವ್ರಿಗೆ ಗೊತ್ತಿದೆ. ಅದು ನಾವು ಮಾತ್ರ ನಮ್ಗೆ 24 ಗಂಟೆ ಸಾಲ್ತಾ ಇಲ್ಲ ನಾವು ಮಾಡೋ ಕೆಲಸಕ್ಕೆ. ಇಂಥದ್ರ ಬಗ್ಗೆ ನಮ್ಗೆ ಸಮಯನೂ ಇರೋದಿಲ್ಲ, ಇಂಥದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇಷ್ಟು ದಿವಸದಿಂದ ಇವತ್ತೆ ಯಾಕೆ ಮಾಡಕ್ ಮಾತಾಡ್ತೀನಿ? ಮಾತಾಡ್ಲಿಕ್ಕೆ ನಾವು ಒಬ್ರು ರೋಲ್ ಮಾಡಲ್ ಆಗಿರ್ಬೇಕು, ಮತ್ತೊಬ್ಬರಿಗೆ ಮತ್ತೊಬ್ಬರು ಯುವಜನ ಅವ್ರಿರುವಂತ ಎಕ್ಸಿಸ್ಟಿಂಗ್ ಕೋಟಾದಲ್ಲಿ ಕಡಿಮೆ ಮಾಡಿಲ್ಲ, ಹೆಚ್ಚು ಮಾಡಿಲ್ಲ. ಯಾಕೆಲ್ಲ ಅದು ನಾಟ್ ಓನ್ಲಿ ಟು ವೇ, ಉಳಿದಿರುವಂತ ಸಮಾಜದವ್ರು ಎಲ್ಲೆಲ್ಲಿದ್ದಾರೆ ಅವ್ರಿಗೆ ಏನು ಡಿಸ್ಟರ್ಬ್ ಮಾಡಲಾರ್ದೇನೆ. ಅದನ್ನೇ ಮಾಡ್ತಾ ಇದ್ದಲ್ಲ, ನೀವು ಸಲಹೆ ಕೊಡಿ. ನಮಗಿರುವಂತ ಬುದ್ಧಿಯಲ್ಲಿ, ನಮಗಿರುವಂತ ಸಣ್ಣ ಇತಿಮಿತಿಯಲ್ಲಿ 2C 2D ಅನ್ನು ಮಾಡಿ EWS ಅಲ್ಲಿ ಇರುವಂತದನ್ನ ಅವ್ರಿಗೆ 2 ಕಡೆ ಶಿಫ್ಟ್ ಮಾಡ್ತಾ ಇದೀವಿ, ಮತ್ತು 2 ಕಡೆ ಮೀಸಲಾತಿಯನ್ನ ಲಾಭ ತಗೊಳ್ಳುವಂತದ್ದು ಒಂದೇ ಕಡೆ ಇಡ್ತಾ ಇದೀವಿ. ನಮ್ಮ ಅನುಭವದ ಮೇಲೆ ನೀವು ಜಾಸ್ತಿ ಬರುವಂತದ್ರಲ್ಲಿ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.